ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಬಿ ಗ್ರೂಟಗಳಲ್ಲಿ ಅಥವಾ ಯಾವುದೇ ನಾನ್ ವೆಜ್ ಮಾಡುವಂಥ ಫಂಕ್ಷನ್ಗಳಲ್ಲಿ ಮಾಡುವಂಥ ಬೋಟಿ ಗೊಜ್ಜು ಕಾಳುಗೊಜ್ಜು ಅಂತ ಕೂಡ ಕರೀತಾರೆ ಬೋಟಿ ಗೊಜ್ಜು ಹೇಗೆ ಮಾಡೋದು ಆ ಮಸಾಲಾನ ಬಳಸಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಉದ್ದಾಗ ಹೆಚ್ಚಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಕಡಿಮೆ ಆದರೂ ಪರವಾಗಿಲ್ಲ ನಾವು ರುಬ್ಬೋದಕ್ಕೂ ಕೂಡ ಈರುಳ್ಳಿ ಹಾಕೋಬೇಕಾಗತ್ತೆ ಸೊ ಈರುಳ್ಳಿ ಸ್ವಲ್ಪ ಹಸಿ ಹಸನ್ನೆಲ್ಲ ಹೋಗಿ ಸ್ವಲ್ಪ ಬಾಡಿದ್ಮೇಲೆ ಮೊದಲೇ ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೋಟಿ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಒಂದು ಬೋಟಿ ಇದೆ ನಾನು ಅಲ್ಲಿ ಒಳಗಡೆ ಇರೋವಂಥ ಲಿವರ್ ಅದೆಲ್ಲ ಏನೂ ಬಳಸಿಲ್ಲ ಜಸ್ಟ್ ಬೋಟಿ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ನೀವು ಬೇಕಿದ್ರೆ ಅದನ್ನು ಕೂಡ ಹಾಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೋಟಿ ಬೇಯೋದಕ್ಕೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಅರಿಶಿನ ಹಾಕಿ ಬೇಯಿಸೋದ್ರಿಂದ ಬೋಟಿ ಬೇಗ ಬೇಯುತ್ತೆ ಹಾಗೆ ಅದರಲ್ಲಿರುವಂಥ ವಾಸನೆ ಕೂಡ ಹೋಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಒಂದು ಐದರಿಂದ ಆರು ವಿಸಿಲ್ ಬರೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಮೊದಲಿಗೆ ಒಗ್ಗರಣೆನಲ್ಲಿ ಬೇಯಿಸಿ ಆನಂತರ ನಾವು ಲಿಡ್ ಕ್ಲೋಸ್ ಮಾಡೋಣ ನೋಡಿ ನಾನು ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಹೀಗೆ ಬೇಯಬೇಕು ಆನಂತರ ಲಿಡ್ ಕ್ಲೋಸ್ ಮಾಡಬೇಕು ಇಲ್ಲಿ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಮಸಾಲ ರುಬೋಗ ಕೂಡ ಹಾಕೋತೀನಿ ಅದಕ್ಕೋಸ್ಕರ ಕಡಿಮೆನೇ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ವಾಸನೆ ಹೋಗಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಲೇಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಸೊ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಗಿ ಎಣ್ಣೆ ಬಿಟ್ಕೋತಾ ಇದೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕಿದ್ರೆ ಬೋಟಿ ಫ್ರೈ ಹೋಗುತ್ತೆ ಸೊ ನೀರು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಲಿಟ್ ಕ್ಲೋಸ್ ಮಾಡಿ ಸುಮಾರು ಆರಿಂದ ಏಳು ವಿಸಿಲ್ ಬರೋವರೆಗೂ ಚೆನ್ನಾಗಿ ಕೂಗಿಸ್ಕೋಬೇಕು ಪ್ರೆಷರ್ ಕುಕ್ ಮಾಡ್ಕೋಬೇಕು ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೋಣ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಐದಾರು ಕುಂಟೂರು ಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಈ ಮೆಣಸಿನ್ಕಾಯಿನಲ್ಲಿ ಖಾರ ಪ್ಲಸ್ ಕಲರ್ ಎರಡೂ ಬರುತ್ತೆ ಅದಕ್ಕೋಸ್ಕರ ನಾನು ಬರೀ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಕೋತಾ ಇದ್ದೀನಿ ಸಂಬಾರ ಅಂತ ಕೂಡ ಕರೀತಾರೆ ಸೊ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬಳಸ್ತಾಯಿಲ್ಲ ಆ ಒಣ ಹುರಿತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಇದೆರಡೂ ಹುರ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಟೀ ಚಮಚದಷ್ಟು ಸೋಂಪು ಹಾಕೋತಾ ಇದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ ಅಂದರೆ ಸೋಂಪು ಎಷ್ಟು ಬಳಸಿದ್ವಿ ಅದೇ ಕ್ವಾಂಟಿಟಿನಲ್ಲಿ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಣ್ಸು ಹಾಕೊಂಡಿದ್ದೀನಿ ಮೆಣಸು ಜಾಸ್ತಿ ಕೂಡ ಹಾಕ್ಕೋಬೋದು ಚಿಕ್ಕ ಚಿಕ್ಕದು ಒಂದೊಂದು ಇಂಚಷ್ಟು ನಾಲ್ಕು ಪೀಸಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಲವಂಗ ಬೆಳೆಸ್ತಾ ಇಲ್ಲ ಲವಂಗ ಬೇಕಿದ್ರೆ ಹಾಕೋಬೋದು ಇದೆಲ್ಲ ಸ್ವಲ್ಪ ಎಲ್ಲ ಕ್ರಿಸ್ಪಿನೆಸ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಡ್ರೈ ರೋಸ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಉಂಡೆ ಗೋಡಂಬಿಗಳು ಹಾಕೋತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ ಅಥವಾ ಬೇಬಿ ಗೋಡಂಬಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಹತ್ತರಿಂದ ಇಪ್ಪತ್ತೆಸಲು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗೆದಿರೋಂಥದ್ದು ಎರಡು ಇಂಚಷ್ಟು ಶುಂಠಿ ಎರಡು ದಪ್ಪ ಸೈಜ್ ಈರುಳ್ಳಿ ರಫ್ ಆಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಟೊಮ್ಯಾಟೊ ಇದಿಷ್ಟು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗಿರಬೇಕು ಕಲರ್ ಕೂಡ ಚೆನ್ನಾಗಿರಬೇಕು ಇವಾಗ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಮೊದಲಿಗೆ ಯೂಶ್ವಲಿ ಬೀಗ್ರೂಟದಲ್ಲಿ ಮಾಡುವಂಥ ಗೊಜ್ಜಲ್ಲಿ ಕಾಳುಗಳು ಹಾಕಿರ್ತಾರೆ ಒಣ ಬಟಾಣಿ ಕಡಲೆಕಾಳು ತರಕಾರಿ ಇದೆಲ್ಲ ಹಾಕ್ತಾರೆ ನಾನಿಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೋಝನ್ ಪೀಸ್ ನೀವು ಬೇಕಿದ್ರೆ ರಾತ್ರಿ ಹೊತ್ತು ಅಥವಾ ಬೆಳಗ್ಗೆ ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸ್ಬೋದು ಬೆಳಗ್ಗೆ ಮಾಡೋದಾದರೆ ಹಿಂದಿನ ದಿನ ನೆನೆಸಿಟ್ಕೋಬೋದು ಸೊ ಕಡಲೆಕಾಳು ಬಟಾಣಿ ನೆನೆಸಿ ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿ ಬಟಾಣಿ ಜೊತೆಗೆ ಆಲೂಗಡ್ಡೆ ಯೂಸ್ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ವೈಸ್ ಚೆನ್ನಾಗಿರುತ್ತೆ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ಇದ್ದೀನಿ ಮೂರು ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒನ್ ಕಪ್ನಷ್ಟು ಬಟಾಣಿ ಯೂಸ್ ಮಾಡಿದ್ದೀನಿ ಇದು ನಿಮಗೆ ಆರಿಂದ ಏಳು ಜನಕ್ಕಾಗುವಷ್ಟು ಆಗತ್ತೆ ನೋಡಿ ಸ್ವಲ್ಪ ಬಟಾಣಿ ಮತ್ತು ಆಲೂಗಡ್ಡೆ ಏನಿದೆ ಇದು ಕುಕ್ಕಾಗಬೇಕು ಒಂದು ಫಿಫ್ಟಿ ಪರ್ಸೆಂಟಷ್ಟು ಕುಕ್ಕಾದರೆ ಸಾಕು ಸೊ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಬೋಟಿ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಸೊ ಇದು ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಾ ಅನ್ಕೋತೀನಿ ಆಲೂಗಡ್ಡೆ ಬಟಾಣಿ ಹಾಗೆ ಬೋಟಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೇನೇ ಇದನ್ನು ಒಂದು ಐದು ನಿಮಿಷದವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಸೊ ನೋಡ್ಬೋದು ಇವಾಗ ಸ್ವಲ್ಪ ಅದು ಸಾಫ್ಟ್ ಆಗ್ತಾಯಿದೆ ಬೋಟಿ ಏನಿದೆ ಅದು ಈಗ ಆಲ್ರೆಡಿ ಕುಕ್ ಮಾಡಿದ್ದೀವಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿತ್ತು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ನೋಡ್ಬೋದು ಕಲರ್ ವೈಸ್ ತುಂಬ ಚೆನ್ನಾಗಿ ಬಂದಿದ್ದೆ ಬ್ಯಾಡ್ಗೆ ಮೆಣಸಿನ್ಗೆ ಹಾಕೊಂಡ್ರೆ ಈ ಕಲರ್ ಬರುತ್ತೆ ಗುಂಟೂರು ಮೆಣಸಿನ್ಗೆ ಹಾಕೊಂಡ್ರೆ ಸ್ವಲ್ಪ ಕಲರ್ ಡೆಲ್ಲಾಗುತ್ತೆ ಬೇಕಿದ್ದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದರಲ್ಲಿ ಖಾರ ಇನ್ನೂ ಇತ್ತು ಅದಕ್ಕೋಸ್ಕರ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ಅವಶ್ಯಕತೆ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನಿಮಗೆ ಗೊಜ್ಜು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀರಿನ ಪ್ರಮಾಣನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ನಾನು ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಗೋಡಂಬಿ ಹಾಕೊಂಡಿರೋದ್ರಿಂದ ಗ್ರೇವಿ ತಿಕ್ಕಾಗುತ್ತೆ ಅಂದರೆ ಗಟ್ಟಿಯಾಗತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಫೈನಲಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಕುದಿ ಬರ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೋಟಿ ಬೇಯಿಸುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಸೊ ನೋಡಿಕೊಂಡು ಉಪ್ಪು ಹಾಕೋಬೇಕು ಸೊ ಇದನ್ನು ಫೈನಲಾಗಿ ಮಿಕ್ಸ್ ಮಾಡಿ ಸುಮಾರು ಐದರಿಂದ ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ಸೊ ಆ ಥರ ಕುದಿಸ್ಕೊಂಡ್ಮೇಲೆ ರುಚಿಯಾದ ಬೋಟಿ ಫ್ರೈ ರೆಡಿ ಆಗುತ್ತೆ ಸೊ ಇದು ಗೀ ರೈಸ್ ಜೊತೆಗೆ ಹಾಕೋಬೋದು ಚಪಾತಿ ಪೂರಿ ಜೊತೆಗೆ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬೀಗ್ ರೂಟಗಳಲ್ಲಿ ಅಥವಾ ಯಾವುದೇ ಫಂಕ್ಷನ್ಗಳಲ್ಲಿ ಏನು ತಿಂದಿರ್ತೀವಿ ಅದೇ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನನಗೆ ಹೇಳ್ತೀರಾ ಸೇಮ್ ಟೇಸ್ಟ್ ಇತ್ತು ಅಂತ ಸೊ ಸ್ಪೆಷಲ್ ಆಗಿರುವಂಥ ಬೀಗ್ ರೂಟು ಶೈಲಿ ಬೋಟಿ ಫ್ರೈ ರೆಡಿ ಇದೆ ನೀವೇ ನೋಡ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ವಿಡಿಯೋ ಬಗ್ಗೆ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ